ಹುಟ್ಟುಹಬ್ಬನ ಆಚರಣೆ ಮಾಡ್ತಾರೆ ನಮ್ಮ ಕ್ಷೇತ್ರದ ಜನತೆ, ಲೀಡರ್ಸ್ ಎಲ್ಲರೂ ಸೇರಿ ಅವರಿಗೆಲ್ಲ ಶುಭಾಶಯಗಳು ಸರ್. ಈ ಸಂದರ್ಭದಲ್ಲಿ ನಮ್ಮ ಕುಲಕೇಶನ್ ವಿಧಾನಸಭಾ ಕ್ಷೇತ್ರದ ಜನತೆ ಹಾಗೂ ರಾಜ್ಯದ ಜನತೆ, ನಮ್ಮ ದೇಶದ ಜನತೆ ಎಲ್ಲರಿಗೂ ಅವರ ಆಶೀರ್ವಾದ ಇರಲಿ, ಭಗವಂತನ ಆಶೀರ್ವಾದ ಇರಲಿ ಅಂತ ಹೇಳಿ ಸಂದರ್ಭದಲ್ಲಿ ಹೇಳಿದ್ದೀನಿ. ಇಲ್ಲ ಇಲ್ಲ, ಅವ್ರು ಡಿಸೈಡ್ ಮಾಡಿ ಹೇಳಿ ಅಂತ ಅದು ತೀರ್ಮಾನ ಆಗ್ಬೇಕು. ಕಾಯ್ತಾರೆ ಕೇಕ್ ಕಟಿಂಗು, ಒಂದು ಕೆಲವೊಬ್ಬ ವಯಸ್ಸಾದವರಿಗೆಲ್ಲ ಸೀರೆ ಕೊಡುವಂಥ ಕಾರ್ಯಕ್ರಮ ಈ ಥರ ಮಾಡ್ತಾ ಇದ್ದೀವಿ. ಎಲ್ಲರಿಗೂ ಅವರ ಆಶೀರ್ವಾದ, ಅವರ ಅಭಿಮಾನವೇ ನಮಗೆ ಆ ಪ್ರೀತಿ ವಿಶ್ವಾಸ. ಯಾವತ್ತು ಹಿಂದಿನಿಂದ ಚಿರಋಣವಾಗಿ ಇರ್ತೀನಿ. ಅಚ್ಚು ಮೆಚ್ಚಿನ ನಾಯಕರಾದಂಥ ಮತ್ತು ಎಕ್ಸ್ ಎಮ್ ಎಲ್ ಎವರಾದಂಥ ಅಖಂಡ ಶ್ರೀನಿವಾಸ ಮೂರ್ತಿ ಸರ್ಗೆ ಹುಟ್ಟುಹಬ್ಬದ ಶುಭಾಶಯಗಳು. ಅವ್ರಿಗೆ ದೇವರು ವಯಸ್ಸು ಆರೋಗ್ಯ ಕೊಟ್ಟು ಮುಂದಿನ ದಿನಗಳಲ್ಲಿ ಒಳ್ಳೇದು ಮಾಡಲಿ ಅಂತ ಎಲ್ಲ ಪುಲಿಕೇಶಿ ನಗರದ ಜನತೆಯ ಪರವಾಗಿ ಕೇಳ್ಕೊಳ್ತೀನಿ. ಎಕ್ಸ್ ಎಮ್ ಎಲ್ ಎ ಆದ ಆರ್ ಅಖಂಡ ಶ್ರೀನಿವಾಸ ಮೂರ್ತಿ ಅವರ ಹುಟ್ಟುಹಬ್ಬ ಶುಭ ಕೋರಕ್ಕೆ ತುಂಬ ಜನ ಬಂದಿದ್ದಾರೆ. ಆದರೆ ನಾವು ಒನ್ ಆಫ್ ದ ಫ್ಯಾನ್ಸ್ ಅವ್ರಿಗೆ, ಯಾಕಂದ್ರೆ ಅವ್ರು ಮಾಡಿರುವಂಥ ಒಳ್ಳೆ ಒಳ್ಳೆ ಕೆಲಸಕ್ಕೆ ಎವ್ರಿ ಬರ್ತ್ಡೇಗೆ ಬಂದವ್ರಿಗೆ ವಿಶ್ ಮಾಡಬೇಕು ಅನ್ನೋದು ನಮಗೂ ಬಂದ್ಬಿಟ್ಟು ಅವರು ಒಂದು ದೊಡ್ಡ ಒಂದು ಆಸೆ, ಆ ಒಂದು ಬರ್ತ್ಡೇ ದಿವಸ ಬಂದು ಅವ್ರಿಗೆ ವಿಶ್ ಮಾಡಬೇಕಂತ ಅದಕ್ಕೆ ಬಂದಿದ್ದೀವಿ. ಇದು ಬಂದ್ಬಿಟ್ಟು ನಮ್ಮ ಪುಲಕೇಶ್ ನಗರ್ ಕಡೆಯಿಂದ ಅವ್ರಿಗೆ ತುಂಬ ವಂದನೆಗಳನ್ನು ತಿಳಿಸ್ತಾ ಇದ್ದೀನಿ. ವಿಶ್ ಹ್ಯಾಪಿ ಬರ್ಡೇ ಸರ್. ಇವತ್ತು ನಮ್ಮ ಎಕ್ಸ್ ಎಮ್ ಎಲ್ ಎ ಆಗತಕ್ಕಂಥ ಅಖಂಡ ಶ್ರೀನಿವಾಸ ಮೂರ್ತಿ ಸಾಹೇಬರಿಗೆ 54ನೇ ಹುಟ್ಟಿದ ಹಬ್ಬ. ನಮ್ಮ ಆದರ್ಶ ಆಟೋ ಮತ್ತು ಟ್ಯಾಕ್ಸಿ ಚಾಲಕರ ಸಂಘ ಮತ್ತು ಆದರ್ಶ ಕಟ್ಟಡ ಕಾರ್ಮಿಕರ ಸಂಘ ಎರಡೂ ಸೇರಿ ನಮ್ಮ ಎಮ್ ಎಲ್ ಎಗೆ ನಾವು ಶುಭಾಶಯ ಹೇಳಕ್ಕೆ ಬಂದಿದ್ದೀವಿ. ಇವತ್ತು ಅವರು ಸೋತಿದ್ರು ಕೂಡ ನಮಗೆ ಯಾವತ್ತೂ ಅವರು ಎಮ್ ಎಲ್ ಎನೇ. ಈಗ ನಮ್ಮ ಪುಲಿಕೇಶಿ ಕಾನ್ಸ್ಟಿಟ್ಯೂನ್ಸಿಯಲ್ಲಿ ಆಗಿರತಕ್ಕಂಥ ಒಳ್ಳೊಳ್ಳೆ ಕಾರ್ಯಕ್ರಮ ಅಂತ ಹೇಳಿದ್ರೆ ನನಗೆ ತಿಳಿದಂಗೆ ನಮ್ಮ ಕಾಲೇಜ್ ಮಕ್ಕಳಿಗೆ ಇವತ್ತು ಎಷ್ಟೆಲ್ಲ ತೊಂದರೆ ಇತ್ತು ಆ ತೊಂದರೆನ ಇವತ್ತು ಭಾಳ ಚೆನ್ನಾಗಿ ಮಾಡಿಕೊಟ್ಟಿದ್ದಾರೆ. ಮಕ್ಕಳಲ್ಲಿ ಇವತ್ತು ಬಿಸಿಲು ಮಳೆ ಗಾಳಿ ಏನಿಲ್ಲದೇ ಬಂದು ಆರಾಮಾಗಿ ಕುಂತ್ಕೊಂಡು ಓದ್ತಾ ಹೋಗ್ತಾ ಇದ್ದಾರೆ. ಆದ್ದರಿಂದ ಆ ಥರ ಕೆಲಸ ನೋಡಿದ್ರೆ ಇನ್ನೂ ಭಾಳಷ್ಟು ನಮ್ಮ ಕ್ಷೇತ್ರದಲ್ಲಿ ಭಾಳಷ್ಟು ಅಭಿವೃದ್ಧಿ ಕೆಲಸಗಳಾಗಿದೆ. ಈಗ ಅವ್ರು ಸೋತಿದ್ರು ಕೂಡ ನಮಗೆ ಇವತ್ತು ಬರ್ತಡೆ ಅನ್ನೋದ್ರಿಂದ ನಮ್ಮ ಕ್ಷೇತ್ರದ ಜನನೇ ಬಂದ್ಬಿಟ್ಟು ಓಟ್ ಹಾಕಿರೋರು ಓಟ್ ಹಾಕ್ದಿರೋರು ಎಲ್ಲರೂ ಬಂದು ಇವತ್ತು ವಿಶ್ ಮಾಡಿರೋದು ಭಾಳ ಸಂತೋಷ ಆಗ್ತಾ ಇದೆ. ಥ್ಯಾಂಕ್ ಯು ಸರ್. ದೇವನ್, ನಾನು ಈ ಕಾನ್ಫರೆನ್ಸಿಗೆ ಮಹಿಳಾ ಪ್ರೆಸಿಡೆಂಟು ಮತ್ತು ಕೌನ್ಸಿಲರ್ಗೆ ನಿಂತಿದ್ದೆ. ಈಗ ಅಖಂಡ ನಮ್ಮ ಪುಲಕೇಶಿ ನಗರದ ಅಖಂಡ ಶ್ರೀನಿವಾಸ ಮೂರ್ತಿ ಅವರ ಇವತ್ತು ಹುಟ್ಟಿದ ಹಬ್ಬ ದಿನಾಚರಣೆ ಮಾಡ್ತಾ ಇದ್ದಾರೆ. ಅವರು ಇದರಲ್ಲಿ ಸ್ಟೇಜ್ ಸೀಟಲ್ಲಿ ಕೂತಿರುವಾಗೂ ಜನಗಳಿಗೆ ಒಳ್ಳೆ ಒಳ್ಳೆ ಕೆಲಸಗಳನ್ನ ಮಾಡಿಕೊಟ್ಟಿದ್ದಾರೆ. ಅವರಂತ ಎಮ್ ಎಲ್ ಎ ಯಾವ ಕ್ಷೇತ್ರದಲ್ಲೂ ಬರೋದು ನಮಗೆ ಕಾಣಿಸ್ತಾ ಇಲ್ಲ. ಅವರು ಸೋತಿದ್ರೇನು ಒಳ್ಳೆ ಒಳ್ಳೆ ಕೆಲಸಗಳು ಮಾಡಿದ್ದಾರೆ, ಎಷ್ಟೋ ಭಾಳ ಜನರಿಗೆ ಒಳ್ಳೆ ಒಳ್ಳೆ ಕೆಲಸ ಮಾಡಿದ್ದಾರೆ. ಅವರು ಈಗಿರೋ ಎಮ್ ಎಲ್ ಎ ಅವರು ಏನು ಇಲ್ಲ, ಆ ಥರ ನಮಗೆ ಕಾಲ ಕಾಲಕ್ಕೂ ಇವರು ಎಮ್ ಎಲ್ ಎ ಆಗಿ ಬರಬೇಕು. ಈಗ ಎಂ ಪಿಗೆ ನಿಂತ್ಕೊಳ್ತಾರೆ, ಎಲ್ಲ ಜನರ ಸಹಾಯ ಅವ್ರಿಗೆ ಇರಬೇಕು ಅಂತ ನಾನು ಬೇಡ್ಕೊಳ್ತಾ ಇದ್ದೀನಿ.